ಇದ್ದದನ್ನ ಇದ್ದ ಹಾಗೆ ತೋರಿಸಬೇಕು ಅನ್ನೋದು ವಿಸ್ತಾರ ನ್ಯೂಸ್ನ ಕಳಕಳಿ. ಸಮಸ್ಯೆಯ ಮೂಲದಿಂದಲೇ ಸಮಸ್ಯೆಯನ್ನ ಬಗೆಹರಿಸುವ ಪರಿಕಲ್ಪನೆಯೇ ವೀಕ್ಷಕ ವರದಿಗಾರ. ರಕ್ತದಾನ ಶ್ರೇಷ್ಠವಾದಂಥ ದಾನ ಅಂತಾರೆ. ಇಂತಹ ಶ್ರೇಷ್ಠ ಕೆಲಸವನ್ನು ಬರೋಬ್ಬರಿ 17 ವರ್ಷಗಳಿಂದ ಮಾಡ್ತಾ ಬರ್ತಿದೆ ಮೈಸೂರಿನ ಲಯನ್ಸ್ ಜೀವನಾಧಾರ ಟ್ರಸ್ಟ್. 2006 ಪ್ರಾರಂಭವಾದಂಥ ಈ ಟ್ರಸ್ಟ್ ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು ಜಿಲ್ಲೆಗಳ ಸುಮಾರು 100 ಹೆಚ್ಚು ಆಸ್ಪತ್ರೆಗಳಿಗೆ 1.5 ದಶಕದ ಅವಧಿಯಲ್ಲಿ 1.10 ಲಕ್ಷ ಯೂನಿಟ್ ರಕ್ತವನ್ನು ಪೂರೈಸಿದೆ. ಕೋವಿಡ್ ಸಂಕಷ್ಟದ ಕಾಲದಲ್ಲೂ ಮುಂಚೂಣಿಯಲ್ಲಿ ನಿಂತು ಜನರ ಜೀವ ಉಳಿಸೋದಕ್ಕೆ ಹೋರಾಡಿರುವಂಥ ಈ ಟ್ರಸ್ಟ್ ಕುರಿತು ನಮ್ಮ ವೀಕ್ಷಕ ವರದಿಗಾರ್ತಿ ರಶ್ಮಿ ಸ್ಪೆಷಲ್ ವರದಿಯನ್ನು ಮಾಡಿದ್ದಾರೆ. ಈ ಟ್ರಸ್ಟ್ ಏನು ಕೆಲಸ ಮಾಡ್ತಾ ಇದೆ ಪ್ರತ್ಯಕ್ಷವಾಗಿ ನೋಡೋಣ, ಬನ್ನಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಶ್ಮಿ ಅಂತ. ಇವತ್ತು ನಾವು ಮೈಸೂರಿನಲ್ಲಿರುವಂತಹ ಸುಪ್ರಸಿದ್ಧ ರಕ್ತನಿಧಿ ಕೇಂದ್ರವಾಗಿರುವಂತಹ ಜೀವಾಧಾರ ರಕ್ತನಿಧಿ ಕೇಂದ್ರದಲ್ಲಿ ಬಂದಿದ್ದೀವಿ. ಜೀವಾಧಾರ ರಕ್ತನಿಧಿ ಕೇಂದ್ರದವರು ವಾಲಂಟರಿ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಅಂತ ನಡೆಸ್ತಾರೆ. ಸೊ ಇವರು ವಾರದಲ್ಲಿ 2-3 ಕ್ಯಾಂಪ್ಗಳನ್ನು ಮಾಡ್ತಾರೆ. ಸೊ ಅದರಿಂದ ಉಪಯೋಗ ಏನಂತಂದರೆ, ಪ್ರತಿಯೊಬ್ಬ ಡೋನರ್ಗೂ ಸಹ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಆ ಸರ್ಟಿಫಿಕೇಟನ್ನು ಉಪಯೋಗಿಸ್ಕೊಂಡು ಯಾರೇ ಆಗಿರಲಿ, ಆ ವ್ಯಕ್ತಿ ಡೊನೇಟ್ ಮಾಡಿರುವಂಥ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅವರಿಗೆ ರಿಕ್ವೈರ್ಮೆಂಟ್ ಇದ್ದಾಗ 1 ಯೂನಿಟ್ ಬ್ಲಡ್ಡನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಇವರು. ಸೊ ಈ ಥರ ಫೆಸಿಲಿಟೀಸು ಕರ್ನಾಟಕದಲ್ಲಿ ಎಲ್ಲೂ ಸಹ ಇಲ್ಲ. ಸೊ ಇದು ಪ್ರಥಮ ಬಾರಿಗೆ ಇವರು ಜಾರಿಗೆ ತಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ವೀಕ್ಷಕ ವರದಿಗಾರ್ತಿ, ಈ ಒಂದು ರಕ್ತದ ಸಂಗ್ರಹ ಮತ್ತು ರಕ್ತದಾನವನ್ನು ಮಾಡ್ತಾ ಇರುವಂತಹ ಲಯನ್ಸ್ ಜೀವನಾಧಾರ ಟ್ರಸ್ಟ್ ಕುರಿತಾಗಿ ವರದಿಯನ್ನು ಮಾಡಿದರು. ಅದರ ವ್ಯವಸ್ಥಾಪಕ ಟ್ರಸ್ಟಿ ಗಿರೀಶ್ ಅವರೇ ನಮ್ಮ ಜೊತೆ ಈಗ ನೇರವಾಗಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಗಿರೀಶ್ ಅವರೇ. ಸರ್ ನಮಸ್ತೆ ಸರ್. ನಿಮ್ಮ ಈ ಟೀಮ್ನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಸರ್ ನಮ್ಮಲ್ಲಿ ಸುಮಾರು 23-24 ಜನ ನಮ್ಮ ಒಂದು ಬ್ಲಡ್ ಬ್ಯಾಂಕ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. ಈಗ ಇವರೆಲ್ಲ ಕಾಯಂ ಸಿಬ್ಬಂದಿಗಳು ಹೇಗೆ? ಅದರಲ್ಲಿ ನಮ್ಗೆ 16-18 ಜನ ಪರ್ಮನೆಂಟ್ ಎಂಪ್ಲಾಯೀಸ್ ಇದ್ದಾರೆ ಸರ್. ಸುಮಾರು 4-5 ಜನ ಟೆಂಪ್ರವರಿ ಎಂಪ್ಲಾಯೀಸ್ ಇದ್ದಾರೆ ಸರ್. ಓಕೆ, ಇದೊಂದು ಎನ್ ಜಿ ಒ ಇದು? ಹೌದು ಸರ್, ಇದೊಂದು ಕಾವೇರಿ ಸೋಷಿಯಲ್ ಸರ್ವಿಸಸ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ನಾವು ಸುಮಾರು 2006 ನಾವು ಈ ಒಂದು ಟ್ರಸ್ಟ್ ಸ್ಟಾರ್ಟ್ ಮಾಡಿವು ಸರ್. ಸೊ ಮೈಸೂರಿನಲ್ಲಿ ಒಂದು ರಕ್ತನಿಧಿ ಕೇಂದ್ರ ಸ್ಟಾರ್ಟ್ ಮಾಡಬೇಕು. ಆ ರಕ್ತನಿಧಿ ಕೇಂದ್ರದಿಂದ ಪ್ರತಿಯೊಬ್ಬ ಮನುಷ್ಯಂಗೂ ಅನುಕೂಲ ಆಗ್ಲಿ ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಈ ಒಂದು ಟ್ರಸ್ಟ್ ಸ್ಟಾರ್ಟ್ ಮಾಡಿದ್ವಿ ಸರ್. ಓಕೆ ಓಕೆ. ನೀವು ಇದು ಬಿಟ್ಟು ಬೇರೆ ಏನಾದ್ರು ಉದ್ಯೋಗ ಮಾಡ್ತಾ ಇದ್ದೀರಾ? ಸರ್ ನಮ್ದು ಬೇಸಿಕಲಿ ನಮ್ ಪ್ರೊಫೆಷನ್ ಅಲ್ಲಿ ಬಂದು ಲ್ಯಾಬ್ ಟೆಕ್ನಿಷಿಯನ್, ನಮ್ದೇ ಆದಂತಹ ಡಯಾಗ್ನೋಸ್ಟಿಕ್ ಸೆಂಟರ್ ಅನ್ನು ರನ್ ಮಾಡ್ತಾ ಇದೀವಿ. ಓಕೆ. ಸೊ ಜೊತೆಗೆ ನಾವು ಸೇವೆ ಮಾಡ್ಲಿಕ್ಕೋಸ್ಕರ ಒಂದು ನಾವು ಏನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಬಂದಿದೀವಿ, ಇದಕ್ಕೊಂದು ನ್ಯಾಯ ಕಲ್ಪಿಸಿಕೊಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಒಂದು ರಕ್ತನಿಧಿನ ಸ್ಟಾರ್ಟ್ ಮಾಡಿದ್ವಿ. ಪ್ಯಾರಲಲ್ ಆಗಿ ನೀವು ಇದೊಂದು ಸೇವಾ ಕಾರ್ಯವನ್ನು ನಡೆಸ್ತಾ ಇದ್ದೀರಿ? ಇದನ್ನ ಪ್ಯಾರಲಲ್ ಆಗಿ ಸೇವಾ ಕಾರ್ಯಕ್ಕಾಗಿ ಮಾಡ್ತಾ ಇದೀವಿ. ಅಂದಾಜು ನೀವು ಎಷ್ಟು ಜನರ ಜೀವ ಉಳಿಸಿರ್ಬೋದು ಇಷ್ಟೊತ್ತು, ಇಷ್ಟು ವರ್ಷಗಳು 17 ನಾವು ಸುಮಾರು 16 ಮೋರ್ ದನ್ 1 ಲ್ಯಾಕ್ 1 ಲಕ್ಷ ಜನಗಳಿಂದ ಮೇಲೆ ಅವ್ರಿಗೆ ನಾವು ಬ್ಲಡ್ ನಮ್ಮ ಬ್ಲಡ್ ಬ್ಯಾಂಕ್ ಇಂದ ಪೂರೈಸಿದೀವಿ. ಸೊ ಇದು 17 ನಾವು ಸರ್ವಿಸ್ ಕೊಡ್ತಾ ಇರೋದು ಸರ್. ಪ್ರತಿ ತಿಂಗಳು 1600-1800 2000 ಜನವರೆಗೂ ನಮ್ಮ ರಕ್ತನಿಧಿ ಕೇಂದ್ರದಿಂದ ಸುಮಾರು 4 ಜಿಲ್ಲೆಯ ಸುಮಾರು 100-110 ಹಾಸ್ಪಿಟ್ಲಿಗೆ ನಮ್ಮ ರಕ್ತನಿಧಿ ಕೇಂದ್ರದಿಂದ ನಾವು ಬ್ಲಡ್ ನ ಪೂರೈಸ್ತಾ ಇದೀವಿ. ಚಾರ್ಜ್ ಮಾಡ್ತೀರಾ ನೀವು ಈ ರಕ್ತಕ್ಕೆ? ಸರ್ ಇದರಲ್ಲಿ 2 ಆಪ್ಷನ್ ಇದೆ ಸರ್. ಇದು ಸೆಂಟ್ರಲ್ ಗೌರ್ಮೆಂಟ್ ಫಿಕ್ಸ್ ಮಾಡಿರೋಂತ ಒಂದು ರೇಟ್ ಕೊಟ್ಟಿದ್ದಾರೆ, 1550 ಅಂತ ಹೇಳ್ಬಿಟ್ಟು. ಅದು ಏನ್ಗೆ ಚಾರ್ಜಸ್ ಅಂತಂದ್ರೆ, ನಾವು ಏನು ಒಬ್ಬ ವ್ಯಕ್ತಿಯಿಂದ ಬ್ಲಡ್ ತೆಗೆದ್ಮೇಲೆ ಅವ್ರಿಗೆ ಇರೋಂತಹ ಏನು ಲೈಕ್ ಟ್ರಾನ್ಸ್ಫ್ಯೂಷನ್ ಡಿಸೀಸ್ ಅಂತ ಏನ್ ಕರಿತೀವಿ, ಲೈಕ್ HIV, HBSAG, HCV, VDRL, ಮಲೇರಿಯಾ, ಈ ಟೆಸ್ಟ್ ಗಳನ್ನ ಮಾಡಿದ ನಂತರ ಮತ್ತೆ ಪೇಷಂಟ್ ಬ್ಲಡ್ ನ ಮತ್ತೆ ನಮ್ಮಲ್ಲಿರೋಂತಹ ಬ್ಲಡ್ ನ ಕ್ರಾಸ್ ಮ್ಯಾಚ್ ಮಾಡಿದ ನಂತರ ಅದು ಹೊಂದಾಣಿಕೆ ಆದ್ಮೇಲೆ ನಾವು ಬ್ಲಡ್ ಕೊಡೋ ಅಂತ ಒಂದು ಪ್ರೊಸೀಜರ್ ಸರ್. ಜೊತೆಗೆ ಈ ಏನು ಟೆಸ್ಟಿಂಗ್ ಮಾಡ್ತೀವಿ ಇಷ್ಟಕ್ಕೆಲ್ಲಾನ ಏನ್ ಕಾಸ್ಟ್ ಬರುತ್ತೆ, ಅದು ನೋ ಪ್ರಾಫಿಟ್ ನೋ ಲಾಸ್ ಅಲ್ಲಿ ನಡೆಸುವಂತದ್ದು. ಇದು ಸೆಂಟ್ರಲ್ ಗವರ್ಮೆಂಟ್ ರೇಟ್ ನಿಗದಿ ಮಾಡಿರೋದು ಸರ್. ಈ ರಕ್ತದಾನ ಶಿಬಿರಗಳನ್ನ ರೆಗ್ಯುಲರ್ ಆಗಿ ಆರ್ಗನೈಸ್ ಮಾಡ್ತೀರಾ ನೀವು? ಹೌದು ಸರ್, ನಾವು ಪ್ರತಿ ತಿಂಗಳು 6-8 ರಕ್ತದಾನಗಳನ್ನ ಶಿಬಿರ ಆಯೋಜನೆ ಮಾಡ್ತಾ ಇದೀವಿ. ಸೊ ಜೊತೆಗೆ ನಾವು ಏನು ರಕ್ತದಾನಿಗಳನ್ನ ಪ್ರಮೋಷನ್ ಮಾಡ್ಲಿಕ್ಕೋಸ್ಕರ ನಾವ್ ಏನ್ ಮಾಡ್ತಾ ಇದೀವಿ, ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರೋ ನಮ್ ಜೀವಧಾರ ರಕ್ತನಿಧಿಯಿಂದ. ಯಾರು ವಾಲಂಟರಿಗೆ ಡೊನೇಷನ್ ಮಾಡಿರ್ತಾರೆ
ಅಂತವ್ರಿಗೆ ನಾವು ನಮ್ಮ ಒಂದು ರಕ್ತದಾನ ರಕ್ತನಿಧಿ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ. ಆ ಸರ್ಟಿಫಿಕೇಟ್ ನ ಅವರು ಅವ್ರ ಫ್ರೆಂಡ್ಸ್ ಅವ್ರ ರಿಲೇಟಿವ್ಸ್ ಯಾರೇ ಆದ್ರೂ ಅದನ್ನ ಉಪಯೋಗಿಸ್ಕೋಬಹುದು. ಸೊ ಅವ್ರಿಗೆ ನಾವು ಈವನ್ ಟೆಸ್ಟಿಂಗ್ ಚಾರ್ಜಸ್ ಮಾಡೋದಿಲ್ಲ, ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಸರ್. ನಾವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಗಿರೀಶ್ ಅವರೇ, ನೀವು ನಿಮ್ಮ ಲ್ಯಾಬ್ ನಡೆಸೋದ್ರ ಜೊತೆಗೆ ಇಷ್ಟು ದೊಡ್ಡ ಸೇವಾ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ. ನೀವು ಮಾಡುವಂಥ ಕೆಲಸ ಒಂದು ನಿಮಗೂ ಕೂಡ ಒಂದು ಕ್ರೆಡಿಟ್ ಸಿಗಬೇಕು, ಒಂದು ಶಾಬಾಶ್ಗಿರಿ ಸಿಗಬೇಕು ಅಂತ. ಅದರ ಜೊತೆಗೆ ನಿಮ್ಮ ಹಾಗೆ ಅನೇಕರಿಗೆ ನೀ ಇಂಥ ಕೆಲಸ ಮಾಡೋದಕ್ಕೆ ಪ್ರೇರಣೆ ಸಿಗಬೇಕು ಅಂತ ನಿಮ್ಮನ್ನು ಪರಿಚಯಿಸೋ ಕೆಲಸವನ್ನು ಮಾಡಿದ್ವಿ. ನಿಮ್ಮ ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಇನ್ನಷ್ಟು ಶ್ರೇಯಸ್ಸು ಸಿಗಲಿ, ನಿಮಗೆ ಎಲ್ಲರಿಂದ ಮೆಚ್ಚುಗೆ ಬರಲಿ, ನಿಮ್ಗೆ ಒಳ್ಳೆಯದಾಗಲಿ ಅಂತ ನಾವು ಹಾರೈಸ್ತೀವಿ ಸರ್. ನೋಡಿ, ಅವರು ಅವರದೇ ಒಂದು ವೃತ್ತಿಯನ್ನು ನಡೆಸ್ತಾರೆ, ಅದ್ರ ಜೊತೆ ಒಂದು ಸಣ್ಣ ಸಮಾಜ ಕಾರ್ಯ ಸಾರ್ವಜನಿಕ ಕೆಲಸವನ್ನು ಮಾಡಬೇಕು ಅಂತ. ಇದೇ ರೀತಿ ಎಲ್ಲರೂ ಅವರವರ ಸೇವೆಯ ಪಕ್ಕದಲ್ಲಿ ಇನ್ನೊಂದನ್ನು ಈ ಥರದ ಆ್ಯಕ್ಟಿವಿಟೀಸನ್ನು ಶುರು ಮಾಡಿದರೆ ನಮ್ಮ ಸಮಾಜ ಸಶಕ್ತ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ. ವಿಸ್ತಾರ ನ್ಯೂಸ್, ನಿಖರ ಜನಪರ.